ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ನೇಮಕಾತಿ ಪ್ರಕಟಣೆ ಒಳಗೆ ಏನ್ ಹೇಳ್ತಿದ್ರು ಅಂದ್ರೆ, ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಇದರಲ್ಲಿ ಖಾಲಿ ಇರುವ 87 ಕ್ಲರ್ಕ್ ಸಹಾಯಕ ಹುದ್ದೆಗಳನ್ನು ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬ್ಯಾಂಕಿನ ವೆಬ್ಸೈಟ್ www.kccbankdharwad.in ಗೆ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸತಕ್ಕದ್ದು. ನೇಮಕಾತಿ ಮಾಡಲು ಉದ್ದೇಶಿಸಿರುವ ಹುದ್ದೆಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಿ ಮೀಸಲಿರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಹುದ್ದೆ ಇರೋದೆಲ್ಲಪ್ಪ ಅಂದ್ರೆ, ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡದಲ್ಲಿ ಇರುವಂತಹ ಹುದ್ದೆ ಎಷ್ಟು ಹುದ್ದೆಗಳಿದಾವೆ ಅಂದ್ರೆ, 87 ಹುದ್ದೆಗಳನ್ನು ಅವರು ನೇರ ನೇಮಕಾತಿಯನ್ನ ಮಾಡ್ಕೋತಿದ್ದಾರೆ. ಸೊ ನೋಡ್ರಿ, ಇಲ್ಲಿ 87 ಹುದ್ದೆಗಳನ್ನ ಮೀಸಲಾತಿ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ 44, ಪರಿಶಿಷ್ಟ ಜಾತಿಯವರಿಗೆ 13, ಪಂಗಡದವರಿಗೆ 3, ಪ್ರವರ್ಗ 1ರವರಿಗೆ 3, ಪ್ರವರ್ಗ 2A 13, ಪ್ರವರ್ಗ 2B 3, ಪ್ರವರ್ಗ 3A 4, ಪ್ರವರ್ಗ 3B 4. ಒಟ್ಟು 87 ಹುದ್ದೆಗಳನ್ನು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ನೋಡ್ರಿ, ವೇತನ ಶ್ರೇಣಿ ಎಷ್ಟಿದೆಯಪ್ಪ ಅಂದ್ರೆ, 16,000 ರೂಪಾಯಿಂದ ನಿಮಗೆ ವೇತನ ಸ್ಟಾರ್ಟ್ ಆಗಿ 29,600 ಏನಪ್ಪಾ ಅಂದ್ರೆ ವೇತನ ಶ್ರೇಣಿ ಇರುತ್ತೆ. ಜೊತೆಗೆ ನೋಡ್ರಿ, ನಿಯಮಾನುಸಾರ ತುಟ್ಟಿ ಭತ್ತೆ ಮತ್ತು ಇತರ ಭತ್ತೆಗಳನ್ನು ಸಹ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಹುದ್ದೆಗಿರುವಂತಹ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ, ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ಕನಿಷ್ಠ ಶೇಕಡ 60% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ದಲ್ಲಿ ಶೇಕಡ 55% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಸೊ ನೋಡ್ರಿ, ನೀವು ಯಾವುದೇ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ಕೂಡ ನೀವೇನಪ್ಪ ಅಂದ್ರೆ ಉತ್ತೀರ್ಣರಾಗಿದ್ರೆ ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಬಟ್ ಏನಪ್ಪ ಅಂದ್ರೆ, ನಿಮ್ಮ ಕನಿಷ್ಠ ಅಂಕ ಎಷ್ಟಿರ್ಬೇಕಂದ್ರೆ ಶೇಕಡ 60% ಅಂಕಗಳೊಂದಿಗೆ ನೀವು ಉತ್ತೀರ್ಣರಾಗಿರ್ಬೇಕು. ಅದೇ ನೀವೇನಾದ್ರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ರ ಅಭ್ಯರ್ಥಿಗಳಾಗಿದ್ರೆ 55% ರೊಂದಿಗೆ ನೀವೇನಪ್ಪ ಅಂದ್ರೆ ಉತ್ತೀರ್ಣರಾಗಿರಬೇಕು. ಜೊತೆಗೆ ನೋಡ್ರಿ, ಕನ್ನಡ ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ, ನಿಮಗೆ ಕನ್ನಡ ಜ್ಞಾನ ಇರಬೇಕು, ಅಂದ್ರೆ ಬರೆಯಕ್ ಬರಬೇಕು. ಜೊತೆಗೆ ಕನ್ನಡವನ್ನ ನೀವು ಸ್ಪಷ್ಟವಾಗಿ ಮಾತಾಡಬೇಕು, ಜೊತೆಗೆ ಅರ್ಥವನ್ನ ಮಾಡಿಕೊಳ್ಳಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ಸ್ ನಲ್ಲಿ ಜ್ಞಾನವನ್ನ ಹೊಂದಿರಬೇಕು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ವಯೋಮಿತಿ ನೋಡ್ರಿ, ಅರ್ಜಿ ಸ್ವೀಕರಿಸುವ ನಿಗದಿಪಡಿಸಲಾದ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷಗಳಾಗಿರಬೇಕು. ಗರಿಷ್ಠ ವಯೋಮಿತಿ ಏನಿದೆ ಅಂದ್ರೆ, ಸಾಮಾನ್ಯ ವರ್ಗಕ್ಕೆ 35 ವರ್ಷಗಳು, ಇತರೆ ಹಿಂದುಳಿದ ವರ್ಗಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1ಕ್ಕೆ 40 ವರ್ಷಗಳು, ಮಾಜಿ ಸೈನಿಕರಿಗೆ 45 ವರ್ಷಗಳು. ಅಂದ್ರೆ ನೀವು 15 ವರ್ಷ ಸೇವೆ ಸಲ್ಲಿಸಿರ್ಬೇಕು ಅಂತವ್ರಿಗೆ ಏನಪ್ಪ ಅಂದ್ರೆ 45 ವರ್ಷಗಳು. ಜೊತೆಗೆ ನೋಡ್ರಿ, ಅಂಗವಿಕಲರು ಮತ್ತೆ ವಿಧವೆಯರಿಗೆ ಆಯಾ ವರ್ಗಗಳಿಗೆ ನಿಗದಿಪಡಿಸಿದ ಗರಿಷ್ಠ ವಯೋಮಿತಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಇರುತ್ತದೆ. ಅಂದ್ರೆ ನೀವೇನಾದ್ರೂ ಅಂಗವಿಕಲರಾಗಿದ್ರೆ ಅಥವಾ ವಿಧವೆಯಾಗಿದ್ರೆ ಈ ವರ್ಗಗಳಿಗೆ ಎಷ್ಟು ವಯೋಮಿತಿ ಇದೆಯಲ್ಲ ಅದ್ರ 10 ವರ್ಷ. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಸಾಮಾನ್ಯ ವರ್ಗದವರಾಗಿದ್ರೆ 45, ಇತರ ಹಿಂದುಳಿದ ವರ್ಗಗಳಾಗಿದ್ರೆ 48, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1ಕ್ಕೆ ಸೇರಿದ್ರೆ 40 ಇದೆಯಲ್ಲ ಅದು 50 ವರ್ಷ ಆಗ್ತದೆ. ಅದೇ ತರನಾಗಿ ಮಾಜಿ ಸೈನಿಕರಾಗಿದ್ರೆ 55 ವರ್ಷಗಳು. ಈ ತರನಾಗಿ ಏನಪ್ಪ ಅಂದ್ರೆ ನಿಮಗೆ ವಯೋಮಿತಿ ಸಡಿಲಿಕೆಯನ್ನ ಮಾಡ್ತಾರೆ. ಅರ್ಜಿ ಸಲ್ಲಿಕೆಗೆ ನಿಗದಿಪಡಿಸಿದ ಅವಧಿ ಏನಿದೆ ನೋಡ್ರಿ, ಪ್ರಾರಂಭದ ದಿನಾಂಕ ಯಾವಾಗಿದೆಯಪ್ಪ ಅಂದ್ರೆ 6/9/2022 ಬೆಳಗ್ಗೆ 11:30ಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಬಂದು 30/9/2022 ಸಂಜೆ 5:35ರವರೆಗೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅರ್ಜಿ ಶುಲ್ಕ ಏನಿದೆಯಪ್ಪ ಅಂದ್ರೆ, ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ₹1,000 ಪ್ಲಸ್ GST 180, ಒಟ್ಟು ₹1,180, ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲರು, ಮಾಜಿ ಸೈನಿಕರು ಅಥವಾ ವಿಧವಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ₹500 ಪ್ಲಸ್ GST 90, ಅವರಿಗೆ ₹590 ನಿಗದಿಪಡಿಸಲಾಗಿದೆ. ಸೊ ನೋಡ್ರಿ, ಸಾಮಾನ್ಯ ವರ್ಗದವರು ಮತ್ತೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಾಗಿದ್ರೆ ₹1,180 ತುಂಬಬೇಕು. ಅದೇ ತರ ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಅಂಗವಿಕಲರು, ಮಾಜಿ ಸೈನಿಕರು ಮತ್ತು ವಿಧವಾ ಅಭ್ಯರ್ಥಿಗಳಾಗಿದ್ರೆ ₹590 ಫೀಸ್ ನ ತುಂಬಬೇಕಾಗುತ್ತೆ. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತವರ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ತಿದ್ದಾರೆ. ನಿಗದಿತ ಶುಲ್ಕವನ್ನು ಕೆಳಕಾಣಿಸಿದ ಖಾತೆಗೆ ನೆಫ್ಟ್ ಮೂಲಕ ಜಮಾ ಮಾಡಿ UTR ನಂಬರ್ ಅನ್ನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ನಮೂದಿಸಿ ಚಲನ್ ಪ್ರತಿಯನ್ನು ಅಪ್ಲೋಡ್ ಮಾಡತಕ್ಕದ್ದು.
ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕಂದ್ರೆ ಎನ್ ಎಫ್ ಟಿ ಮೂಲಕ ಅಪ್ಲಿಕೇಶನ್ ಫೀಸ್ನ ತುಂಬಬೇಕಾಗುತ್ತೆ. ಅಲ್ಲಿ ನಿಮಗೆ ಒಂದು ಯು ಟಿ ಆರ್ ನಂಬರ್ ಬರುತ್ತೆ, ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ನಮೂದಿಸಿ ಏನ್ ಮಾಡ್ಬೇಕಂದ್ರೆ ಚಲನ್ ಪ್ರತಿ ಏನಿರುತ್ತಲ್ಲ ಅದನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ತಪ್ಪಾದ ನಂಬರ್ ಹಾಗೂ ಮಾಹಿತಿಯನ್ನು ನಮೂದಿಸಿದಲ್ಲಿ ಅಭ್ಯರ್ಥಿಗಳೇ ಜವಾಬ್ದಾರರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಕೌಂಟ್ ನೇಮ್ ಏನಿದೆಯಪ್ಪ ಅಂದ್ರೆ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್. ಅಕೌಂಟ್ ನಂಬರ್ ಬಂದು 1970053952426. ಐ ಎಫ್ ಎಸ್ ಸಿ ಕೋಡ್ ಏನಿದೆ ನೋಡ್ರಿ, KSCB001501. ಬ್ಯಾಂಕ್ ನೇಮ್ ಏನಪ್ಪ ಅಂದ್ರೆ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಹೆಡ್ ಆಫೀಸ್ ಬ್ರಾಂಚ್ ಧಾರವಾಡ. ಶುಲ್ಕ ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವಾದ 30/9/2022 ನಂತರ ಶುಲ್ಕವನ್ನು ಸಂದಾಯ ಮಾಡಿದ್ದಲ್ಲಿ ಅಂತವರ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅರ್ಜಿಗಳನ್ನು ಭರ್ತಿ ಮಾಡಲು ಮತ್ತು ಶುಲ್ಕ ಪಾವತಿಸಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ಮುಂದಿನ ಕೆಲಸದ ದಿನಗಳನ್ನು ಅರ್ಜಿ ಭರ್ತಿ ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವಾಗುವುದು. ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ. ಇನ್ ಕೇಸ್ ನೋಡ್ರಿ, ನೀವು ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಏನಾದ್ರೂ ಏನಪ್ಪ ಅಂದ್ರೆ ಈಗ ಸಾರ್ವತ್ರಿಕ ರಜೆ ದಿನಾಂಕ ಆಗಿದ್ರೆ ಅದರ ನೆಕ್ಸ್ಟ್ ಡೇ ಏನಪ್ಪ ಅಂದ್ರೆ ಅರ್ಜಿಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಹೇಳ್ತಿದ್ದಾರೆ. ಹಾಗಾದ್ರೆ ಆನ್ಲೈನ್ ನಲ್ಲಿ ಏನೇನು ಅಪ್ಲೋಡ್ ಮಾಡ್ಬೇಕಂದ್ರೆ, ಸೊ ನೋಡ್ರಿ, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಅಭ್ಯರ್ಥಿಯ ಸಹಿ, ವಯಸ್ಸಿನ ದೃಢೀಕರಣ ಕುರಿತು SSLC ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ, ಪದವಿ ಪರೀಕ್ಷೆ ಎಲ್ಲಾ ವರ್ಷಗಳ ಅಥವಾ ಸೆಮಿಸ್ಟರ್ ಮತ್ತು ಅಂತಿಮ ಫಲಿತಾಂಶದ ಅಂಕಪಟ್ಟಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿತ ಮತ್ತು ಇತರೆ ಹಿಂದುಳಿದ ವರ್ಗಗಳು ಮತ್ತು ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಮಾಜಿ ಸೈನಿಕ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ, ಮೀಸಲಾತಿ ಸೌಲಭ್ಯ ಪಡೆಯಲು ಇಚ್ಛೆ ಪಡುವ ಅಭ್ಯರ್ಥಿಗಳು ಸರ್ಕಾರ ನಿಗದಿಪಡಿಸಿದ ನಮೂನೆಯಲ್ಲಿ ಸಂಬಂಧಿಸಿದ ಪ್ರಾಧಿಕಾರದಿಂದ ದೃಢೀಕರಣ ಪಡೆದ ಚಾಲ್ತಿ ಇರುವ ಪ್ರಮಾಣ ಪತ್ರ, ವಿಳಾಸ ಸಮರ್ಥಿಸುವ ದಾಖಲೆಗಳು, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ರೇಷನ್ ಕಾರ್ಡ್ ಸರ್ಕಾರದಿಂದ ನೀಡಲ್ಪಟ್ಟ ಪ್ರಮಾಣ ಪತ್ರ, ಕಂಪ್ಯೂಟರ್ ಜ್ಞಾನದ ಹೊಂದಿದ ಬಗ್ಗೆ ಪ್ರಮಾಣ ಪತ್ರ ಅಂತ ಹೇಳ್ತಿದ್ದಾರೆ. ಅಭ್ಯರ್ಥಿಗಳು ಸಂದರ್ಶನ ಪರಿಶೀಲನೆಗೆ ಕಾಲಕ್ಕೆ ಸಲ್ಲಿಸಬೇಕಾದ ದಾಖಲೆಗಳು. ನೋಡ್ರಿ, ಸಂದರ್ಶನಕ್ಕೆ ನೀವು ಹೋಗ್ಬೇಕಾದ್ರೆ ಸಲ್ಲಿಸಬೇಕಾದ ದಾಖಲೆಗಳೇನಪ್ಪ ಅಂದ್ರೆ, ಅರ್ಜಿಯೊಂದಿಗೆ ಸಲ್ಲಿಸಿದ ಎಲ್ಲಾ ದಾಖಲಾತಿ ಹಾಗೂ ಮಾಹಿತಿಗಳ ಮೂಲ ಪ್ರತಿಗಳನ್ನು ಸಂದರ್ಶನ ಹಾಗೂ ಪರಿಶೀಲನಾ ಕಾಲಕ್ಕೆ ಸಲ್ಲಿಸತಕ್ಕದ್ದು. ಮಹಿಳಾ ಅಭ್ಯರ್ಥಿಗಳ ಹೆಸರಿನಲ್ಲಿ ಬದಲಾವಣೆ ಆಗಿದ್ದಲ್ಲಿ ಈ ಬಗ್ಗೆ ನೋಟರಿ ದೃಢೀಕೃತ ಅಫಿಡವಿಟ್ ಪ್ರತಿಯನ್ನು ನೀಡಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆಯ್ಕೆ ವಿಧಾನ ಯಾವ ತರ ಇದೆಯಪ್ಪ ಅಂದ್ರೆ, ಕ್ಲರ್ಕ್ ಸಹಾಯಕರ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಈ ಕೆಳಗಿನ ವಿಧಾನ ಅನ್ವಯ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಅಭ್ಯರ್ಥಿಗಳು ಪದವಿ ಎಲ್ಲ ಸೆಮಿಸ್ಟರ್ ಹಾಗೂ ವರ್ಷವಾರುಗಳ ಪರೀಕ್ಷೆಯಲ್ಲಿ ಪಡೆದ ನಿಗದಿತ ಅಂಕಗಳ ಪ್ರತಿಶತ ಆಧಾರದ ಮೇಲೆ ಅರ್ಹತೆ ಇರುವ ಎಲ್ಲಾ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಕರೆಯಲಾಗುವುದು. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ಆಧರಿಸಿ ಅದನ್ನು ಏನಪ್ಪ ಅಂದ್ರೆ 1:5 ಅನುಪಾತದಲ್ಲಿ ಏನ್ ಮಾಡ್ತಾರಂದ್ರೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಪ್ರತಿಶತ 15 ಅಂಕಗಳನ್ನು ಸಂದರ್ಶನಕ್ಕೆ ನಿಗದಿಪಡಿಸಲಾಗಿದೆ. ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 85% ಇಳಿಸಿ ಪ್ರಾಪ್ತವಾಗುವ ಅಂಕಗಳ ಶೇಕಡಾವಾರು ಪ್ರಮಾಣದ ಜೊತೆಗೆ ಸಂದರ್ಶನದಲ್ಲಿ ಪ್ರಾಪ್ತವಾಗುವ ಅಂಕಗಳನ್ನು ಕೂಡಿಸಿ ಅಂತಿಮ ಅರ್ಹತಾ ಪಟ್ಟಿಯನ್ನು ಮೆರಿಟ್ ಲಿಸ್ಟ್ ತಯಾರಿಸಿ ಮೀಸಲಾತಿ ನಿಯಮಗಳ ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು ಅಂತ ಹೇಳ್ತಿದ್ದಾರೆ. ಲಿಖಿತ ಪರೀಕ್ಷೆ ಈ ಕೆಳಗಿನ ವಿಷಯನೊಳಗೊಂಡ 200 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತದೆ. ಸೊ ನೋಡ್ರಿ, ಏನೇನು ವಿಷಯ ಇರುತ್ತಪ್ಪ ಅಂದ್ರೆ ನಿಮಗೆ ಲಿಖಿತ ಪರೀಕ್ಷೆಯಲ್ಲಿ, ಕನ್ನಡ ಭಾಷೆಯಿಂದ 50 ಅಂಕಗಳನ್ನು ಕೇಳ್ತಾರೆ, ಸಾಮಾನ್ಯ ಇಂಗ್ಲಿಷ್ನಿಂದ 25 ಅಂಕ, ಸಾಮಾನ್ಯ ಜ್ಞಾನದಿಂದ ನಿಮಗೆ 25 ಅಂಕ, ಸಹಕಾರಿ ವಿಷಯದಿಂದ 50 ಅಂಕ, ಭಾರತದ ಸಂವಿಧಾನದಿಂದ 25 ಅಂಕ, ವಸ್ತುನಿಷ್ಠ ವಿಷಯಗಳಿಗೆ ಹಾಗೂ ಬ್ಯಾಂಕಿನ ಚಟುವಟಿಕೆಗಳಿಗೆ 25 ಅಂಕ, ಒಟ್ಟು ಏನಪ್ಪ ಅಂದ್ರೆ 200 ಅಂಕಗಳು. ಸೊ ನೋಡ್ರಿ, ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಈ ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಏನೇನಪ್ಪ ಅಂದ್ರೆ, ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ www.kccbankdharwad.in ಮೂಲಕವೇ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಪೂರ್ವದಲ್ಲಿ ನೇಮಕಾತಿ ಪ್ರಕಟಣೆ ಮತ್ತು ಸೂಚನೆಗಳನ್ನು ಕಡ್ಡಾಯವಾಗಿ ಓದಿ ಮುಂದುವರಿಯಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾಗಾದ್ರೆ ಆನ್ಲೈನ್ ಅಲ್ಲಿ ಅರ್ಜಿಗಳನ್ನು ಹೇಗೆ ಸಲ್ಲಿಸದಪ್ಪ ಅಂದ್ರೆ, ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ www.kccbankdharwad.in ಇದ್ರ ಮೂಲಕನೇ ಆನ್ಲೈನ್ ಅರ್ಜಿಗಳನ್ನ ನೀವು ಸಲ್ಲಿಸಬೇಕಾಗುತ್ತೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಕ್ಕಿಂತ ಮುಂಚೆ ಏನೇನು ಸೂಚನೆಗಳಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಓದ್ಕೊಂಡ್ಬಿಡ್ರಿ. ನೀಟಾಗಿ ಓದ್ಕೊಂಡು ಏನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸ್ರಿ. ವಿಶೇಷ ಸೂಚನೆ ಏನ್ ಹೇಳ್ತಿದ್ರು ಅಂದ್ರೆ, ಲಿಖಿತ ಪರೀಕ್ಷೆಗೆ ಅರ್ಹ ಇರುವ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕ, ಸ್ಥಳ ಮತ್ತು ಸಮಯವನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು. ಅರ್ಹ ಅಭ್ಯರ್ಥಿಗಳ ಲಿಖಿತ ಪರೀಕ್ಷೆ
ಪ್ರವೇಶ ಪತ್ರ ಹಾಲ್ ಟಿಕೆಟ್ಗಳನ್ನು ಅಧಿಕೃತ ವೆಬ್ಸೈಟ್ www.kccbankdharwad.in ನಿಂದ ಡೌನ್ಲೋಡ್ ಮಾಡಿಕೊಂಡು ಲಿಖಿತ ಪರೀಕ್ಷೆಗೆ ಪ್ರವೇಶ ಪಡೆಯುವ ಸಂದರ್ಭದಲ್ಲಿ ಹಾಜರುಪಡಿಸತಕ್ಕದ್ದು. ಲಿಖಿತ ಪರೀಕ್ಷೆಗೆ ಹಾಗೂ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಿಂದಲೇ ಹಾಜರಾಗತಕ್ಕದ್ದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ಏನಪ್ಪ ಅಂದ್ರೆ 9036377735 ಮತ್ತು ಇಮೇಲ್ ಏನಪ್ಪ ಅಂದ್ರೆ recruit app20@gmail.com ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ನ ನೀವೇನಪ್ಪ ಅಂದ್ರೆ ಆನ್ಲೈನ್ ಅಲ್ಲೇ ಸಲ್ಲಿಸಬೇಕಾಗತ್ತೆ. ಅದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ www.kccbankdharwad.in. ಜೊತೆಗೆ ನೋಡ್ರಿ, ನಿಮ್ಮ ಲಿಖಿತ ಪರೀಕ್ಷೆಯಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಕನ್ನಡ ಭಾಷೆಯಿಂದ 50 ಮಾರ್ಕ್ಸ್ ಕೇಳ್ತಾರೆ, ಸಾಮಾನ್ಯ ಇಂಗ್ಲಿಷ್ ಇಂದ 25, ಸಾಮಾನ್ಯ ಜ್ಞಾನದಿಂದ 25, ಸಹಕಾರಿ ವಿಷಯದಿಂದ 50 ಅಂಕಗಳು, ಭಾರತದ ಸಂವಿಧಾನದಿಂದ 25. ಜೊತೆಗೆ ನೋಡ್ರಿ, ವಸ್ತುನಿಷ್ಠ ವಿಷಯಗಳು ಹಾಗೂ ಬ್ಯಾಂಕಿನ ಚಟುವಟಿಕೆಗಳಿಗೆ 25 ಅಂಕಗಳು ಕೇಳಿ ಒಟ್ಟಾರೆ ಏನಪ್ಪ ಅಂದ್ರೆ 200 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಹಾಕೋದಿಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ NEFT ಮೂಲಕ ಅಪ್ಲಿಕೇಶನ್ ಫೀಸ್ ನ ತುಂಬಬೇಕಾಗುತ್ತೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 1180 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲರು ಮಾಜಿ ಸೈನಿಕ ಮತ್ತು ವಿಧವಾ ಅಭ್ಯರ್ಥಿಗಳಿಗೆ 590 ರೂಪಾಯಿನ ನೀವೇನಪ್ಪ ಅಂದ್ರೆ ನೆಫ್ಟ್ ಮೂಲಕ ತುಂಬಬೇಕಾಗುತ್ತೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊರಿ. ಜೊತೆಗೆ ಯಾರೆಲ್ಲ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸ್ತಿರಲ್ಲ ಅಲ್ಲೇನು ಸೂಚನೆಗಳಿದೆಯಲ್ಲ ಅದೊಂದ್ಸರಿ ಓದ್ಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಹೇಳ್ತೀನಿ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.